ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಾಗ್ತಿರೋ ಮಹತ್ವದ ಬೆಳವಣಿಗೆಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದು ಸಹ ಇಬ್ಬರು ಘಟಾನುಘಟಿ ನಾಯಕರ ನಡುವೆ ಕುರ್ಚಿಗಾಗಿ ನಡೆಯುತ್ತಿರೋ ಮಹಾ ಸಮರದ ಬಗ್ಗೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳಷ್ಟೇ ಬಾಕಿ ಇದೆ. ಹೀಗಾಗಿ ಎಲ್ಲ ಪಕ್ಷಗಳು ಈಗಿನಿಂದಲೇ ಚುನಾವಣಾ ತಂತ್ರಗಾರಿಕೆ ಶುರು ಮಾಡಿದೆ. ಬಿಜೆಪಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಕನಸು ಕಾಣುತ್ತಿದ್ರೆ ತೆನೆ ನಾಯಕರು ಗದ್ದುಗೆ ಏರಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಕೂಸು ಹುಟ್ಟೋಕೂ ಮೊದಲೇ ಕುಲಾವಿ ಹೊಲಿಸಿದ್ರು ಅನ್ನೋ ಹಾಗೆ ಪಕ್ಷ ಗೆಲ್ಲೋಕೂ ಮೊದಲೇ ಸಿಎಂ ಪಟ್ಟದ ರೇಸ್ ಶುರುವಾಗಿದೆ. ಅದು ಸಹ ಘಟಾನುಘಟಿ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ನಾನಾ ನೀನಾ ಫೈಟ್ ಜೋರಾಗಿದೆ. ಈ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ರಾಜಕೀಯ ಅಂದ್ರೇನೆ ಹಾಗೆ, ಪಟ್ಟಕ್ಕಾಗಿ ಎಲ್ರೂ ಪೈಪೋಟಿಗೆ ಇಳಿಯೋರೆ. ಇದ್ದಷ್ಟು ದಿನ ಅಧಿಕಾರದ ಗಾದಿಗೆಯಲ್ಲಿರಬೇಕು ಅಂತ ಕನಸು ಕಾಣೋರೆ. ಆದ್ರೆ ಕಾಂಗ್ರೆಸ್ ಪಾಲಿಗೆ ಇದೇ ಅಧಿಕಾರದ ದಾಹ ಮುಳುವಾಗೋ ಎಲ್ಲ ಲಕ್ಷಣ ಕಾಣ್ತಿದೆ. ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಬೇಕಿದ್ದ ನಾಯಕರು ನಾನೊಂದು ತೀರಾ ನೀನೊಂದು ತೀರಾ ಅಂತ ಸೆಟೆದು ನಿಂತಿದ್ದಾರೆ. ಸ್ವಪ್ರತಿಷ್ಠೆಗೆ ಬಿದ್ದು ಒಬ್ಬರ ಮೇಲೊಬ್ಬರು ಜಿದ್ದು ಸಾಧಿಸ್ತಿದ್ದಾರೆ. ಬಿಜೆಪಿ ಸರ್ಕಾರದ ಮೇಲಿನ ಕಮಿಷನ್ ಆರೋಪ, ಪಿಎಸ್ಐ ಹಗರಣ, ಹೀಗೆ ಹತ್ತಾರು ಹಗರಣಗಳು ಬಿಜೆಪಿಯ ಕೊರಳು ಸುತ್ತಕೊಂಡಿವೆ. ಇದನ್ನ ಬಿಡಿಸಿಕೊಳ್ಳೋದೇ ಕಮಲ ನಾಯಕರಿಗೆ ದೊಡ್ಡ ಸವಾಲಾಗಿದೆ. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಜನರ ಮನ ಗೆಲ್ಲಬೇಕಿದ್ದ ಕಾಂಗ್ರೆಸ್ ನಾಯಕರು ಕಚ್ಚಾಟಕ್ಕಿಳಿದಿದ್ದಾರೆ. ಸಿದ್ದು ಡಿಕೆಶಿ ನಡುವಿನ ವಾರ್ ಕಾಂಗ್ರೆಸ್ ಪಕ್ಷವನ್ನೇ ಮುಳುಗಿಸುತ್ತ ಅನ್ನೋ ಅನುಮಾನ ಶುರುವಾಗಿದೆ. ಯಡಿಯೂರಪ್ಪ ಸಿಎಂ ಪಟ್ಟದಿಂದ ಕೆಳಗಿಳಿದ ಮೇಲೆ ರಾಜ್ಯದ ಮಟ್ಟಿಗೆ ಸದ್ಯಕ್ಕಿರೋ ಮಾಸ್ ಲೀಡರ್ ಒಬ್ರೆ, ಅದು ಮಾಜಿ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಒಂದು ಬಾರಿ ಸಿಎಂ ಕುರ್ಚಿ ಏರಿ 5 ವರ್ಷ ಗಟ್ಟಿ ಸರ್ಕಾರ ನಡೆಸಿದ ಸಿದ್ದುಗೆ ತನ್ನದೇ ಆದ ದೊಡ್ಡ ಬಳಗವಿದೆ. ಕೈಪಾಳಯದಲ್ಲೂ ಸಿದ್ದು ಹಿಂಬಾಲಿಸೋ ದೊಡ್ಡ ಗ್ಯಾಂಗೇ ಇದೆ. ಹೀಗಾಗಿಯೇ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಸಿದ್ದು ಅಂತ ಸಿದ್ದು ಬಳಗ ಹೇಳ್ಕೊಂಡು ಬರ್ತಿದೆ. ಇದು ಡಿಕೆಶಿಯನ್ನ ಕಂಗೆಟಿಸಿದೆ. ಈ ಬಾರಿ ಹೇಗಾದ್ರೂ ಸರಿ ಸಿಎಂ ಪಟ್ಟಕ್ಕೆ ಏರಲೇಬೇಕು ಅಂತ ಕನಸು ಕಾಣ್ತಿರೋ ಡಿಕೆಶಿ ಕೊತ ಕೊತ ಕುದ್ದು ಹೋಗ್ತಿದ್ದಾರೆ. ಇದೀಗ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಕರ್ನಾಟಕದತ್ತ ಬರುತ್ತಿರುವಾಗಲೇ ಕಾಂಗ್ರೆಸ್ ಕಚ್ಚಾಟ ಮತ್ತಷ್ಟು ಭುಗಿಲೆದ್ದಿದೆ. ರಾಹುಲ್ ಯಾತ್ರೆಗೆ ಅಪಾರ ಪ್ರಮಾಣದ ಕಾರ್ಯಕರ್ತರನ್ನ ಸೇರಿಸಿ ಅದರ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿದ್ರು. ಅದ್ಯಾವಾಗ ಸಿದ್ದು ಬಡಕ್ಕೆ ಗೊತ್ತಾಯ್ತೋ ಸೆಟೆದು ನಿಂತಿದ್ದಾರೆ. ಮೊನ್ನೆಯಷ್ಟೇ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಜನರನ್ನ ಸೇರಿಸೋದು ಕಷ್ಟ ಅಂದಿದ್ರು. ಇದರಿಂದ ಡಿಕೆಶಿ ಮತ್ತಷ್ಟು ಕೆರಳಿ ಕೆಂಡವಾಗಿದ್ರು. ಯಾವಾಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಜನರನ್ನ ಸೇರಿಸಲ್ಲ ಅಂತ ಆರ್ ವಿ ದೇಶಪಾಂಡೆ ಹೇಳಿದ್ರು, ಇದಕ್ಕೆ ಸರಿಯಾಗಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಪಕ್ಷದ ಕೆಲಸ ಮಾಡದ ಶಾಸಕರಿಗೆ ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅಂತ ಟಾಂಗ್ ಕೊಟ್ಟಿದ್ದ ಕನಕಪುರ ಬಂಡೆ ಡಿಕೆಶಿ ಪಾದಯಾತ್ರೆ ಸಮಿತಿ ಲಿಸ್ಟ್ ನಿಂದಲೇ ದೇಶಪಾಂಡೆಯವರನ್ನ ಹೊರಗಿಟ್ಟಿದ್ದಾರೆ. ಇದು ಹಿರಿಯ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾವಾಗ ಡಿಕೆಶಿ ಕೆಲಸ ಮಾಡದ ಶಾಸಕರಿಗೆ ಟಿಕೆಟ್ ಕೊಡಲ್ಲ ಅಂದ್ರೋ ಪಕ್ಷದೊಳಗಿನ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ನಾವು ಕ್ಷೇತ್ರವಾರು ಏನು ಮಾಡಬೇಕೋ ಆ ಕೆಲಸ ಮಾಡ್ತಿದೀವಿ. ಪ್ರತಿ ಕೆಲಸಕ್ಕೂ ಶಾಸಕರನ್ನ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿ. ಪಕ್ಷದಲ್ಲಿ ಸಾಕಷ್ಟು ಒಡಕುಗಳಿವೆ, ಅದನ್ನ ಮೊದಲು ಸರಿಪಡಿಸಲಿ. ಕ್ಷೇತ್ರದಲ್ಲಿ ಮದುವೆ ಸಭೆ ಸಮಾರಂಭಗಳಿಗೆ ಹೋಗ್ಲೇಬಾರದ? ಯಾರಾದ್ರೂ ಕೆಲಸ ಮಾಡಲ್ಲ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಲಿ. ಅದನ್ನ ಬಿಟ್ಟು ಬಹಿರಂಗವಾಗಿ ಮಾತನಾಡೋದು ಒಳ್ಳೆಯದಲ್ಲ ಅಂತ ಕೆರಳಿ ಕೆಂಡವಾಗಿದ್ದಾರಂತೆ.
ಡಿಕೆಶಿ ಸಿದ್ದು ಮಣದ ಮೇಲೆ ಒಳಗೊಳಗೆ ಸಮರ ಸಾರ್ತಿದ್ದಂತೆ ಟಗರು ಪಡೆ ಸಹ ಟಕ್ಕರ್ ಕೊಡಲು ಹೊಸ ಪ್ಲಾನ್ ಹಾಕಿದೆ. ಸೆಪ್ಟೆಂಬರ್ 30ರಿಂದ 21 ದಿನಗಳ ಕಾಲ ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಯುತ್ತೆ. ಇದಾದ ಮೇಲೆ ಸಿದ್ದರಾಮಯ್ಯ ನವೆಂಬರ್ ನಲ್ಲಿ ಜನಾಶೀರ್ವಾದ ರಥ ಯಾತ್ರೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಈ ಮೂಲಕ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವದ ರೀತಿಯೇ ಇಲ್ಲೂ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ದು ರಣತಂತ್ರ ಹೂಡಿದ್ದಾರೆ. ಸಿದ್ದರಾಮಯ್ಯರ ಬ್ರಹ್ಮಾಸ್ತ್ರಕ್ಕೆ ಅತ್ತ ಡಿಕೆಶಿ ಸಹ ಪ್ರತ್ಯಸ್ತ ರೆಡಿ ಮಾಡಿಕೊಂಡಂತೆ ಕಾಣ್ತಿದೆ. ಬಂಡೆ ಡಿಕೆಶಿ ಸಹ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ರಥ ಯಾತ್ರೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ. ಈ ಮೂಲಕ ನಾನೇನು ಕಡಿಮೆ ಇಲ್ಲ ಅನ್ನೋದನ್ನ ದಿಲ್ಲಿ ನಾಯಕರಿಗೆ ತೋರಿಸೋದಕ್ಕೆ ತೆರೆಮರೆಯಲ್ಲಿ ಎಲ್ಲ ಕಸರತ್ತು ನಡೆದಿದೆ. ಇದೇ ರೀತಿ ಇಬ್ಬರ ನಡುವಿನ ಮುನಿಸು ಮುಂದುವರೆದಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ಕಂಟಕವಾಗೋದ್ರಲ್ಲಿ ಅನುಮಾನವಿಲ್ಲ.